ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಒಂದೆರಡು ಕೋಟಿ ಮುಸ್ಲಿಮರು ಸತ್ತರೂ ಪರವಾಗಿಲ್ಲ ಹೊಸ ವಿವಾದ ಸೃಷ್ಟಿಸಿದ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ವಿರುದ್ಧವೇ ಸಮರ ಸಾರಿದ್ರ ಅಜೀಜ್ ಖುರೇಶಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅಜೀಜ್ ಖುರೇಶಿ ಎಂಬತ್ತೆರಡು ವರ್ಷ ಮಧ್ಯಪ್ರದೇಶದ ಕಾಂಗ್ರೆಸ್ನ ಹಿರಿಯ ನಾಯಕ ಕೇವಲ ಚುನಾವಣಾ ರಾಜಕೀಯ ಅಷ್ಟೇ ಅಲ್ಲ ಉತ್ತರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿದ್ದರು ಮಧ್ಯಪ್ರದೇಶದಲ್ಲಿ ಸಚಿವರಾಗಿದ್ದರು ಹಾಗೆಯೇ ಲೋಕಸಭೆಯಲ್ಲಿ ಸಂಸದರು ಕೂಡ ಆಗಿದ್ದರು ಇದೀಗ ಒಬ್ಬ ಮುಸ್ಲಿಂ ಬಾಂಧವರಾಗಿದ್ದುಕೊಂಡು ಅಜೀಜ್ ಅವರು ತಮ್ಮದೇ ಸಮುದಾಯದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನು ಗುಲಾಮರಂತೆ ಬಳಸ್ಕೊಳ್ತಿದೆ ಅಥವಾ ಅವರ ಅಪ್ಪಣೆಗೆ ನಾವು ಕೆಲಸ ಮಾಡೋ ಜೀತದಾರಗಳಂತೆ ಬಳಸ್ಕೊತಾ ಇದೆ ಇದು ಒಳ್ಳೆಯದಲ್ಲ ಸೂಕ್ತ ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಸಾಲ ಬ್ಯಾಂಕ್ ಸಾಲ ಮತ್ತೊಂದು ಮಗದೊಂದರಲ್ಲಿ ಮುಸಲ್ಮಾನರಿಗೆ ಸರಿಯಾದ ಪ್ರಾಧಾನ್ಯತೆ ಸಿಗೋಲ್ಲ ಅಂಥದ್ರಲ್ಲ ಅವ್ರು ಯಾಕೆ ಓಟ್ ಹಾಕಬೇಕು ಮುಸ್ಲಿಂ ನಾಯಕನೊಬ್ಬರು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮಾಜವನ್ನು ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ತಿದೆ ಅಂತ ಹೇಳೋ ಪ್ರಯತ್ನವನ್ನು ನಂದ್ರೆ ಗುಡುಗಿರೋದು ಯಾಕಂದರೆ ಅಜೀಜ್ ಕುರೇಶಿ ಅವರಿಗೆ ಕೂಡ ಎಂಬತ್ತ ಎರಡು ವರ್ಷ ವಯಸ್ಸು ಸುದೀರ್ಘ ರಾಜಕೀಯ ಅನುಭವ ರಾಜ್ಯಪಾಲರ ಕೆಲಸ ಮಾಡೋರೆ ಮಿನಿಸ್ಟ್ರ ಕೆಲಸ ಮಾಡೋರೆ ಸಂಸದರ ಕೆಲಸ ಮಾಡೋರೆ ಅವ್ರು ಹೇಳಿರೋ ಲೈನ್ ಏನು ಅಂತ ನಾನು ಹೇಳಿಬಿಡ್ತೀನಿ ಮುಸ್ಲಿಮರು ಗುಲಾಮರಲ್ಲ ಅಥವಾ ಅಪ್ಪಣೆಗೆ ಅನುಗುಣವಾಗಿ ಕೆಲಸ ಮಾಡುವಂತಹ ಜೀತದಾಳುಗಳಲ್ಲ ಎಂಬುದನ್ನು ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳು ಅರ್ಥ ಮಾಡಿಕೊಳ್ಬೇಕು ಪೊಲೀಸ್ ರಕ್ಷಣಾ ಪಡೆಗಳು ಮತ್ತು ಬ್ಯಾಂಕ್ಗಳಲ್ಲಿ ಅವ್ರಿಗೆ ಯಾವುದೇ ಕೆಲಸ ಇಲ್ಲ ಹೀಗಂದರೆ ನಾವು ಯಾಕೆ ಮತ ಹಾಕಬೇಕು ಅವರಿಗೆ ಬ್ಯಾಂಕ್ ಸಾಲ ಸಿಗೋ ಭರವಸೆ ಇಲ್ಲ ಎಂದಾಗ ನಿಮ್ಗೆ ಯಾಕೆ ಅವರು ಮತ ಹಾಕಬೇಕು ಅಂತ ಪ್ರಶ್ನಿಸಿದ್ದಾರೆ ಅವರ ಅಂಗಡಿಗಳು ಪ್ರಾರ್ಥನಾ ಸ್ಥಳಗಳು ಮತ್ತು ಮನೆಗಳನ್ನು ಸುಟ್ಟು ಹಾಕಲಾಗ್ತಿದೆ ಅವರ ಮಕ್ಕಳು ಅನಾಥರಾಗ್ತಿದ್ದಾರೆ ಅವರು ಒಂದು ಹಂತದವರೆಗೆ ಇದನ್ನು ಸಹಿಸಿಕೊಳ್ಳಬಲ್ಲರು ಅವರ ಹೇಡಿಗಳಲ್ಲ ಇದು ಮಿತಿಯನ್ನು ಮೀರಿದರೆ ಇಪ್ಪತ್ತೆರಡು ಕೋಟಿ ಮುಸ್ಲಿಮರಲ್ಲಿ ಒಂದು ಅಥವಾ ಎರಡು ಕೋಟಿ ಜನರು ತಮ್ಮ ಜೀವ ಕಳೆದುಕೊಳ್ಳುವುದರಲ್ಲಿ ಯಾವುದೋ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಅತಿ ದೊಡ್ಡ ದುರಂತ ಒಂದೆರಡು ಜನ ಜೀವ ಅಚ್ಚರಿ ಪಡಬೇಕಾಗಿಲ್ಲ ಯಾವ ಸಮಸ್ಯೆ ಇಲ್ಲ ಅಂಥದ್ದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಜೀಜ್ ಕುರೇಶಿ ಅವರ ಹೇಳಿಕೆ ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ ನಾಯಕರಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು